ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಸ್ವಾಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಕಾಲಕ್ಕೆ ತಕ್ಕಂತಹ ಅಮೇಝಿಂಗ್ ಕಿಚನ್ ಕ್ಲೀನಿಂಗ್ ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ಟಿಪ್ಸ್ನ ನೀವು ಫಾಲೋ ಮಾಡೋದಾದರೆ ನಿಮ್ಮ ಅಡುಗೆ ಮನೆಯಲ್ಲಿ ಎಂಟರಿ ಆಗುವಂತಹ ಸಣ್ಣ ಸಣ್ಣ ಹುಳಗಳು, ಜಿರಳೆಗಳು ಇದೆಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ಸೊ ಈ ಅಮೇಝಿಂಗ್ ಕಿಚನ್ ಕ್ಲೀನಿಂಗ್ ಟಿಪ್ಸ್ ಯಾವುದು ಅಂತೆಲ್ಲನೂ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅಂತ ಬರುತ್ತೆ, ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಫಸ್ಟ್ ಆಫ್ ಆಲ್, ಮನೆ ಒಳಗಡೆ ಯಾವುದಾದ್ರೂ ಒಂದು ಪೆಸ್ಟ್ ಎಂಟರ್ ಆಗಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂತಹ ಫುಡ್ಡು ಆ ಒಂದು ಅಡುಗೆ ಮನೆಯಲ್ಲಿ ಸಿಗಬೇಕು. ಸೊ ನಮ್ಮ ಕಿಚನಲ್ಲಿ ಸಣ್ಣ ಸಣ್ಣ ಫುಡ್ ಪಾರ್ಟಿಕಲ್ಸ್ ಏನಾದರೂ ನಾವು ಕ್ಲೀನಾಗಿ ವಾಶ್ ಮಾಡ್ದಿರಾ ಬಿಡೋದಾದರೆ ಪೆಸ್ಟ್ ಅನ್ನೋದು ಬೇಗನೆ ಎಂಟ್ರಿ ಆಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ, ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟ್ ಒನ್ನು ಆಲ್ ಪಾಕೆಟ್ಗೆ ಸಂಬಂಧಪಟ್ಟಿರೋಂಥದ್ದು. ಪಾಕೆಟ್ ಮಿಲ್ಕ್ ಯೂಸ್ ಮಾಡೋವಂಥವ್ರು ಹಾಲು ತೊಗೊಂಡು ಬಂದಿದ್ದ ಕೂಡಲೇ ಪಾಕೆಟ್ನ ಹೊರಭಾಗ ಏನಿರುತ್ತೆ ಅದನ್ನು ಈ ರೀತಿ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ನಾವು ಸಿಜರಿಂದ ಈ ಒಂದು ಪಾಕೆಟ್ನ ಕಟ್ ಮಾಡಿಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇರ್ತೀವಿ. ಈ ಬೌಲಲ್ಲಿ ಹಾಕ್ಕೊಂಡ ಮೇಲೂ ಕೂಡ ಪಾಕೆಟಲ್ಲಿ ಸ್ವಲ್ಪ ಆದ್ರೂ ಹಾಲಿನ ಕಣಗಳು ಇರುತ್ತೆ ಅನ್ನೋದ್ರಿಂದ ಇದೇ ಪಾಕೆಟ್ ಒಳಗಡೆ ಸ್ವಲ್ಪ ನೀರನ್ನ ಕೂಡ ಹಾಕ್ಬಿಟ್ಟು ಶೇಕ್ ಮಾಡಿ ಇದೇ ಬೌಲಲ್ಲಿ ಹಾಕ್ಕೊಳ್ತೀವಿ. ಬಟ್ ಇದನ್ನು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕೋದಾದರೆ ಅಲ್ಲೆಲ್ಲ ಕೂಡ ಬ್ಯಾಡ್ ಸ್ಮೆಲ್ ಕೂಡ ಆಗೋ ಚಾನ್ಸ್ ಇರುತ್ತೆ. ಬ್ಯಾಡ್ ಸ್ಮೆಲ್ಲಿಂದ ಬೇಗನೆ ಪೆಸ್ಟ್ ಅನ್ನೋದು ಮನೆ ಒಳಗಡೆ ಎಂಟ್ರಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಹಾಲಿನ ಪಾಕೆಟ್ನ ಪೂರ್ತಿ ನೀಟಾಗಿ ವಾಟರಲ್ಲಿ ಈ ರೀತಿ ಶೇಕ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡ್ಕೊಂಡಿದ್ದು ಆದಮೇಲೆ ಇದು ಪೂರ್ತಿಯಾಗಿ ಡ್ರೈ ಆಗಬೇಕು. ಡ್ರೈ ಆಗೋದಕ್ಕೋಸ್ಕರ ಜಸ್ಟ್ ವಾಲ್ಗೆ ಈ ರೀತಿ ಫಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ತೇವ ಇದ್ದರೆ ಈಸಿಯಾಗಿ ಅಂಟ್ಕೊಂಡ್ಬಿಡುತ್ತೆ, ತೇವ ಇಲ್ಲ ಅಂದರೆ ಈ ರೀತಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಪಾಕೆಟಲ್ಲಿ ತೇವ ಇದ್ದರೆ ವಾಲ್ಗೆ ಈ ರೀತಿ ಫಿಕ್ಸ್ ಮಾಡಿದ ಕೂಡಲೇ ಇಮಿಡಿಯೇಟಾಗಿ ಅಂಟ್ಕೊಳ್ಳುತ್ತೆ. ನೋಡಿ, ಇದು ನಾನು ನಿನ್ನೆ ತೊಳೆದಿಟ್ಟಿರೋಂಥ ಪಾಕೆಟು, ಈಗ ಪೂರ್ತಿಯಾಗಿ ಡ್ರೈ ಆಗಿದೆ. ಇದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀನಿ. ಪೂರ್ತಿ ಡ್ರೈ ಆಗಿರುವಂತಹ ಪಾಕೆಟ್ಸ್ನ ನೀವು ಡಸ್ಟ್ಬಿನ್ಗೆ ಹಾಕಿದ್ರೆ ಯಾವುದೇ ರೀತಿ ಪೆಸ್ಟ್ ಪ್ರಾಬ್ಲಮ್ ಏನೂ ಬರಲ್ಲ. ಬಟ್ ವೆಟ್ಟಿರೋಂಥ ಕವರ್ಸ್ನ ನೀವು ಡಸ್ಟ್ಬಿನ್ಗೆ ಹಾಕೋದಾದರೆ ಬೇಗನೆ ಕಾಕ್ರೋಚಸ್ ಅನ್ನೋದು ಒಳಗಡೆ ಎಂಟ್ರಿ ಆಗ್ತಾ ಇರುತ್ತೆ. ಸೆಕೆಂಡ್ ಒಂದು ತವಾಗೆ ಸಂಬಂಧಪಟ್ಟಿರುವಂಥದ್ದು. ಈಗ ಕ್ಯಾಸ್ಟ್ ಐರನ್ ತವಾಗಳನ್ನ ತುಂಬ ಜನ ಯೂಸ್ ಮಾಡ್ತಾ ಇದ್ದೀವಿ. ಇದನ್ನು ಪದೇ ಪದೇ ವಾಶ್ ಮಾಡಬಾರ್ದು ಅನ್ನೋದ್ರಿಂದ ಜಸ್ಟ್ ಆಯಿಲ್ನ ನಾವು ಒಂದು ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ಅದೇ ರೀತಿಯೇ ಇಟ್ಬಿಡ್ತಾ ಇರ್ತೀವಿ. ಬಟ್ ಈ ರೀತಿ ಇಟ್ಟು ಅದರಲ್ಲಿ ಆಯಿಲ್ ಅನ್ನೋದು ತುಂಬ ಗ್ರೀಸಿ ಆಗಿಬಿಟ್ಟಿರುತ್ತೆ. ನಾವು ಅದನ್ನು ಟಚ್ ಮಾಡಿದ ಕೂಡಲೇ ಇಮ್ಮಿಡಿಯೇಟಾಗಿ ನಮ್ಮ ಕೈಗೆ ಜಿಡ್ ಅನ್ನೋದು ಅಂಟ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಟಿಪ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಫಸ್ಟಿಗೆ ತವಾನ ಸ್ಟೌವ್ ಮೇಲೆ ಇಟ್ಬಿಟ್ಟು ಪೂರ್ತಿ ಬಿಸಿ ಆಗೋವರೆಗೂ ಬಿಟ್ಬಿಡ್ಬೇಕಾಗುತ್ತೆ. ಬಿಸಿ ಆಗಿದೆ ಅಂತ ಅನ್ನಿಸ್ದಾಗ ಸ್ಟೌವ್ನ ಆಫ್ ಮಾಡಿಬಿಡಿ. ಈಗ ಟೂತ್ಪೇಸ್ಟ್ನ ತೊಗೊಂಡಿದ್ದೀನಿ, ನಿಮ್ಮ ಹತ್ರ ಯಾವ ಟೂತ್ಪೇಸ್ಟ್ ಇದ್ದರೆ ಅದು ತೊಗೊಳ್ಳಿ, ವೈಟ್ ಕಲರ್ದಿದ್ದರೆ ಬೆಟರು. ಇದನ್ನು ತೊಗೊಂಡು ಒಂದು ಸ್ಕ್ರಬ್ಬರಿಂದ ತವಾಗದ ಎಲ್ಲ ಕಡೆ ಕೂಡ ಈ ರೀತಿ ಅಪ್ಲೈ ಮಾಡಬೇಕು. ತವಾ ಬಿಸಿ ಇರೋದ್ರಿಂದ ಸ್ವಲ್ಪ ಅಂಟಂಟ್ ಆಗಿಬಿಡುತ್ತೆ. ನಿಮ್ಗೆ ಏನಾದರೂ ಮಧ್ಯದಲ್ಲಿ ಅಂಟಂಟ್ ಆಗಿದೆ ಅನಿಸಿದ್ರೆ ಸ್ವಲ್ಪ ವಾಟರ್ನ ಕೂಡ ಹಾಕ್ಕೊಂಡು ತವಾ ಸುತ್ತಲೂ ಕೂಡ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ನಾನು ಸ್ವಲ್ಪ ವಾಟರ್ನ ಹಾಕ್ಕೊಂಡು ಈ ರೀತಿ ಮತ್ತೆ ಇನ್ನೊಂದ್ಸರಿ ಸ್ಪ್ರೆಡ್ ಮಾಡ್ಕೊಳ್ತೀನಿ. ತವಾ ಬ್ಯಾಕ್ ಸೈಡು ಕೂಡ ನೀವು ಇದೇ ರೀತಿಯೇ ಮಾಡ್ಕೊಳ್ಬೋದು. ಒಂದು ವೇಳೆ ತವಾ ಬ್ಯಾಕ್ ಸೈಡ್ ಕೂಡ ಜಿಡ್ಡಿದೆ ಅನ್ನೋದಾದರೆ, ಬಿಸಿ ಇದ್ದಾಗ ಈ ಒಂದು ಕೆಲಸನ ಮಾಡೋದ್ರಿಂದ ಜಿಡ್ಡೇನಿದೆ ಅದು ಈಸಿಯಾಗಿ ಹೊರಗಡೆ ಬಂದುಬಿಡುತ್ತೆ. ಇನ್ನೂ ಒಂದು ಡೌಟ್ ಬರ್ಬೋದು, ಪೇಸ್ಟ್ ಹಾಕೋದ್ರಿಂದ ತವಾ ಕ್ಲೀನ್ ಆಗುತ್ತೆ ಬಟ್ ತವಾ ಮೇಲೆ ದೋಸೆ ಕರೆಕ್ಟಾಗಿ ಎದ್ದೇಳುತ್ತಾ ಇಲ್ವಾ ಅಂತ. ಬಟ್ ನಾವು ಪೇಸ್ಟ್ನ ಯೂಸ್ ಮಾಡಿ ಕ್ಲೀನ್ ಮಾಡಿರೋದ್ರಿಂದ ದೋಸೆ ಇರ್ಬೋದು, ಚಪಾತಿ ಇರ್ಬೋದು, ಯಾವುದೇ ಒಂದು ರೆಸಿಪಿ ಇರ್ಬೋದು ಪರ್ಫೆಕ್ಟಾಗಿ ಬರುತ್ತೆ. ನಾರ್ಮಲಾಗಿ ನಾವು ವಿಮ್ ಲಿಕ್ವಿಡಿಂದ ಕ್ಲೀನ್ ಮಾಡೋದಾದರೆ ಇದರಲ್ಲಿರುವಂಥ ಜಿಡ್ಡು ಅಷ್ಟು ನೀಟಾಗಿ ಹೋಗಲ್ಲ. ಪೇಸ್ಟಿಂದ ಕ್ಲೀನ್ ಮಾಡಿರೋದ್ರಿಂದ ಪೂರ್ತಿ ನೀಟಾಗಿ ಕ್ಲೀನ್ ಆಗಿರುತ್ತೆ. ಕರೆಕ್ಟಾಗಿ ಒಂದ್ಸರಿ ಅಬ್ಸರ್ವ್ ಮಾಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ಒಂದ್ಸರಿ ನಾರ್ಮಲ್ ಡ್ರೈ ಬಟ್ಟೆಯಿಂದ ಒರೆಸಿ ಕೂಡ ತೋರಿಸ್ತೀನಿ. ಆಗ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಶೈನಿ ಶೈನಿಯಾಗೂ ಇದೆ, ಹಂಗಂತ ಜಿಡ್ಡು ಏನೂ ಇಲ್ಲ. ಕೈನ ಪೂರ್ತಿ ಪ್ರೆಸ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಡೆಫಿನೆಟ್ಲಿ ಕಾಸ್ಟ್ ಐರನ್ ತವಾ ಯೂಸ್ ಮಾಡೋವಂಥವ್ರಿಗೆ ಈ ಒಂದು ಐಡಿಯಾ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯೂಸ್ಫುಲ್ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಈ ರೀತಿ ಮಾಡಿ ನಾವು ಡೈರೆಕ್ಟಾಗಿ ಸ್ಟೋರ್ ಮಾಡ್ಕೊಳ್ಬೋದು. ಬೇಕು ಅಂದಾಗ ಮತ್ತೆ ನಾವು ತೆಗೆದುಬಿಟ್ಟು ಜಸ್ಟ್ ಆಯಿಲ್ನ ಅಪ್ಲೈ ಮಾಡಿ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಪೆಸ್ಟ್ನ ಪೂರ್ತಿ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ತುಂಬ ಜನ ಈ ರೀತಿ ನ್ಯಾಪ್ತಲಿನ್ ಬಾಲ್ಸ್ನ ಯೂಸ್ ಮಾಡ್ತಾ ಇರ್ತೀವಿ. ಈ ನ್ಯಾಪ್ತಲಿನ್ ಬಾಲ್ಸ್ನ ಡೈರೆಕ್ಟಾಗಿ ಅಡುಗೆ ಮನೆಯಲ್ಲಿ ಹಾಕೋದಾದರೆ ಆ ಒಂದು ಪಾತ್ರೆಗಳಿಗೆ ಇದು ಡೈರೆಕ್ಟ್ ಇಂಟೇಕ್ ಆಗೋದ್ರಿಂದ ನಮಗೆ ಹೆಲ್ತ್ ಇಶ್ಯೂಸ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ನಾನು ನ್ಯಾಪ್ತಲಿನ್ ಬಾಲ್ಸ್ ಹಾಕೋಕ್ಕೆ ಇಲ್ಲಿ ನಾರ್ಮಲಾಗಿ ನಮಗೆ ಈ ರೀತಿ ಬ್ಯಾಗ್ಸ್ ಬರುತ್ತೆ ಅಲ್ವಾ, ಬಟ್ಟೆ ಬ್ಯಾಗು, ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ತೆಳ್ಳಗೆ ಇರುವಂಥ ಬ್ಯಾಗ್ಸ್ ಇದು. ಈಗ ಒಂದೊಂದು ಕ್ಲಾತಲ್ಲಿ ಒಂದೊಂದು ನ್ಯಾಪ್ತಲಿನ್ ಬಾಲ್ನ ಹಾಕ್ಕೊಂಡು ಈ ರೀತಿ ಒಂದೊಂದು ಗಂಟನ್ನ ಹಾಕ್ಕೊಳ್ತಾ ಇದ್ದೀನಿ.
ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ನ್ಯಾಪ್ತಲಿನ್ ಬಾಲ್ಸ್ನ ಈ ರೀತಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಈ ರೀತಿ ಬ್ಯಾಗ್ಸ್ ಇಲ್ಲ ಅನ್ನೋದಾದರೆ ಟಿಶ್ಯೂ ಪೇಪರ್ನ ಯೂಸ್ ಮಾಡಿ. ಇದು ಕೂಡ ತುಂಬ ತೆಳ್ಳಗೆ ಇರುತ್ತೆ ಆಗಿರೋದ್ರಿಂದ ಸೊ ಸ್ಮೆಲ್ ಅನ್ನೋದು ಹೊರಗಡೆ ಬರುತ್ತೆ, ಹಂಗಂತ ಡೈರೆಕ್ಟಾಗಿ ಪಾತ್ರೆಗಳ ಒಳಗಡೆ ಸೇರ್ಕೊಳ್ಳಲ್ಲ. ಈ ರೀತಿ ನಾನು ಫೋಲ್ಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಈ ರೀತಿ ನೀವು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗತ್ತೆ. ಈಗ ನಾನು ನ್ಯಾಪ್ತಲಿನ್ ಬಾಲ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಲ್ಲೆಲ್ಲೇ ಹಾಕೋದು ಅಂತ ನೋಡೋಣ. ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಕಾಕ್ರೋಚಸ್ ಇರ್ಬೋದು, ಪೆಸ್ಟ್ ಇರ್ಬೋದು, ಎಂಟ್ರಿ ಆಗೋದೆ ಕೆಳಗಡೆ ಇರುವಂಥ ಕಬೋರ್ಡ್ಸಲ್ಲಿ. ಸೊ ಕೆಳಗಡೆ ಇರುವಂಥ ಕಬೋರ್ಡ್ಸಲ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಈ ರೀತಿ ನೀವು ಅಲ್ಲಲ್ಲೊಂದಲ್ಲಿ ಒಂದು ನ್ಯಾಪ್ತಲಿನ್ ಬಾಲ್ಸ್ನ ಹಾಕ್ಕೊಳ್ಳಿ. ಮೇಯ್ನಾಗಿ ಸಿಂಕ್ ಕೆಳಗಡೆ ಹಾಕಲೇಬೇಕು. ನಿಮಗೆ ಎಲ್ಲೆಲ್ಲಿ ಡೌಟ್ಸ್ ಇರುತ್ತೋ ಅಲ್ಲೆಲ್ಲನೂ ಹಾಕ್ಕೊಳ್ಳಿ. ಯಾಕಂದರೆ ಕೆಳಗಡೆ ನಾವು ಫುಡ್ ಐಟಮ್ಸ್ನ ಇಟ್ಕೊಂಡಿರ್ತೀವಿ, ಗ್ರಾಸರೀಸ್ನೆಲ್ಲನೂ. ಮೇಯ್ನಾಗಿ ಇಲ್ಲಿಂದನೇ ಕಾಕ್ರೋಚಸ್ ಅನ್ನೋದು ಎಂಟ್ರಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಅಲ್ಲಲ್ಲಿ ಈ ರೀತಿ ಒಂದೊಂದು ನ್ಯಾಪ್ತಲಿನ್ ಬಾಲ್ಸ್ನ ಹಾಕ್ಕೊಂಡಿದ್ದೀನಿ. ಇದರ ಸ್ಮೆಲ್ಗೆ ಕಾಕ್ರೋಚಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಅನ್ನೋದರಿಂದ. ನೆಕ್ಸ್ಟು ಮಿಕ್ಸಿ ಜಾರ್ಗೆ ಸಂಬಂಧಪಟ್ಟಿರುವಂಥದ್ದು. ಮಿಕ್ಸಿ ಜಾರಲ್ಲಿ ಹೊರಗಡೆ ಪಾರ್ಟ್ ಏನಿರುತ್ತೆ ಅದು ನೋಡೋಕ್ಕೆ ಶೈನಿಯಾಗಿರುತ್ತೆ, ಬಟ್ ಮಿಕ್ಸಿ ಜಾರ್ ಕೆಳಗಡೆ ಏನಿರುತ್ತೆ ಇದರಲ್ಲಿ ಫುಡ್ ಪಾರ್ಟಿಕಲ್ಸ್ ಎಲ್ಲ ಸೇರಿಕೊಂಡು ನೀಟಾಗಿ ಡ್ರೈ ಆಗದೇ ಇರೋ ಕಾರಣ ಫಂಗಸ್ ಎಲ್ಲ ಬೆಳ್ಕೊಳ್ತಾ ಇರುತ್ತೆ. ಫುಡ್ ಪಾರ್ಟಿಕಲ್ಸು ಕೂಡ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ಇದನ್ನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಐಡಿಯಾನ ನೀವು ಕೂಡ ಫಾಲೋ ಮಾಡಿ. ಫಸ್ಟಿಗೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಇದರಲ್ಲೇ ನಾನು ಸ್ವಲ್ಪ ವೆನಿಗರ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಗ್ಲಾಸಷ್ಟು. ಒಂದು ಸ್ಪೂನಷ್ಟು ಅಡುಗೆಗೆ ಯೂಸ್ ಮಾಡುವಂತಹ ಸೋಡಾ. ಸ್ವಲ್ಪ ವಿಮ್ ಲಿಕ್ವಿಡ್ನ ಕೂಡ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಯಾವ ಮಿಕ್ಸಿ ಜಾರ್ ಬ್ಯಾಕ್ ಸೈಡ್ ತುಂಬ ಡರ್ಟು ಕೊಳೆ ಅನ್ನೋದು ಇರುತ್ತೋ ಅದನ್ನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಇಟ್ಕೊಳ್ಳಿ. ಅಂದರೆ ಮಿಕ್ಸಿ ಜಾರ್ ಒಳಗಡೆ ನೀರು ಹೋಗ್ಬೋದು, ಹೊರಗಡೆ ಪಾರ್ಟ್ ಮಾತ್ರ ನೀರಲ್ಲಿರಬೇಕು. ಅಂದರೆ ಮಿಕ್ಸಿ ಜಾರ್ ತೇಲ್ತಾ ಇರಬೇಕು. ಈ ರೀತಿ ತೇಲ್ತಾ ಇರೋಂಥ ಮಿಕ್ಸಿ ಜಾರ್ ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಡ್ಬೇಕಾಗತ್ತೆ. ಈ ರೀತಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂದಾಗ ನೀವು ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಉಕ್ಕಿ ಬರೋ ಚಾನ್ಸ್ ಇರುತ್ತೆ. ಒಂದು ಕುದಿ ಬಂದರೆ ಸಾಕು, ಈ ಮಿಕ್ಸಿ ಜಾರ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡು ಇನ್ನೊಂದು ಜಾರ್ನ ಇದೇ ವಾಟರ್ ಒಳಗಡೆ ಇದೇ ರೀತಿಯೇ ಇಡ್ತೀನಿ. ಈಗ ನಾವು ಫಸ್ಟು ಏನಿಟ್ಟಿದ್ವಿ ಈ ಒಂದು ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಳೋಣ. ನಾವು ನೀರಲ್ಲಿ ಒಂದ್ಸರಿ ಕುದಿಸಿರೋದ್ರಿಂದ ಒಳಗಡೆ ಇರುವಂಥ ಕೊಳೆ ಎಲ್ಲ ಕೂಡ ತುಂಬಾ ಸಾಫ್ಟಾಗಿ ಬೇಗನೆ ಕ್ಲೀನ್ ಆಗುತ್ತೆ. ಒಂದು ಪುಟ್ಟದಾಗಿರುವಂಥ ಬ್ರಷ್ನ ತೊಗೊಂಡು ಕ್ಲೀನ್ ಮಾಡಿದ್ರೆ ಸಾಕು. ನೋಡಿ ಎಷ್ಟೊಂದು ಡರ್ಟ್ ಕಲೆಕ್ಟ್ ಆಗಿದೆ ಅಂತ ಒಂದ್ಸರಿ ನಾವು ಬ್ರಷ್ ಮಾಡ್ತಿದ್ದಂಗೆ. ಇದೇ ರೀತಿ ಪೂರ್ತಿ ಕ್ಲೀನ್ ಆಗೋವರೆಗೂ ಕ್ಲೀನ್ ಮಾಡ್ಕೊಳ್ಬೋದು. ಸ್ವಲ್ಪ ಹಳೇ ಮಿಕ್ಸಿ ಜಾರ್ಗಳಾದರೆ ಪೂರ್ತಿಯಾಗಿ ಕ್ಲೀನ್ ಆಗಲ್ಲ. ನೀವು ಬ್ಯಾಕ್ ಸೈಡ್ ಏನಿರುತ್ತೆ ಅದನ್ನೆಲ್ಲ ಕೂಡ ಒಂದ್ಸರಿ ತೆಗೆದುಬಿಟ್ಟು ಬೇರೆದನ್ನು ಹಾಕ್ಕೊಳ್ಬೇಕಾಗುತ್ತೆ. ಬಟ್ ಇದರಲ್ಲಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಶೈನಿಂಗ್ ಅನ್ನೋದು ಕಳ್ಕೊಳ್ಳುತ್ತೆ, ಬಟ್ ಒಳಗಡೆ ಇರುವಂಥ ಕೊಳೆ ಎಲ್ಲ ಏನಿರುತ್ತೆ ಅದೆಲ್ಲ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ನೀಟಾಗಿ ಕ್ಲೀನ್ ಆಗಿದೆ, ಪೂರ್ತಿ ಡ್ರೈ ಆದಮೇಲೆ ತೋರಿಸಿದ್ರೆ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟು ತುಂಬ ಹಳೇದಾಗಿರುವಂಥ ಮಿಕ್ಸಿ ಜಾರ್ಸಲ್ಲಿ ನೋಡಿ ಸೈಡ್ಸಲ್ಲೆಲ್ಲ ಈ ರೀತಿ ಸಿಪ್ಪೆ ಬಿಟ್ಕೊಂಬಿಟ್ಟಿರುತ್ತೆ, ಅದೆಲ್ಲನೂ ಕ್ಲೀನ್ ಆಗಲ್ಲ. ಕೊಳೆ ಎಲ್ಲ ಏನಿರುತ್ತೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಶೈನಿಂಗ್ ಹೋಗಿರೋದ್ರಿಂದ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಈ ರೀತಿ ಒಂದು ಟಿಶ್ಯೂ ಪೇಪರಿಂದನೇ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ಟೀಲ್ ಪಾರ್ಟ್ ಏನಿರುತ್ತೆ ಅದು ಶೈನಿಂಗ್ ಬರುತ್ತೆ, ಬಟ್ ಪ್ಲಾಸ್ಟಿಕ್ ಪಾರ್ಟ್ ಏನಿರುತ್ತೆ ಅದು ಪೂರ್ತಿ ಶೈನಿಂಗ್ ಬರಲ್ಲ. ಇದೇ ರೀತಿ ಮಾಡ್ತಾ ಮಾಡ್ತಾ ನಿಮಗೆ ಶೈನಿಂಗ್ ಬರ್ಬೋದು. ಪ್ರತಿ ಸರಿನೇ ನೀವು ಇದೇ ರೀತಿ ಕ್ಲೀನ್ ಮಾಡಬಾರ್ದು, ಮಂತ್ಲಿ ಅಥವಾ 2 ಮಂತ್ಸ್ ಒನ್ಸ್ ನೀವು ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಇದೇ ರೀತಿಯೇ ಉಳಿದಿರುವಂಥ 2 ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ತೀನಿ. ಕ್ಲೀನ್ ಮಾಡಿದ ಆದಮೇಲೆ ನೋಡಿ ಬ್ಯಾಕ್ ಸೈಡು ಒಂಚೂರು ಕೂಡ ಕೊಳೆ ಇಲ್ಲ. ಸ್ಟಾರ್ಟಿಂಗ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಸೈಡ್ಸಲ್ಲೆಲ್ಲ ಕೊಳೆ ಅನ್ನೋದು ಇತ್ತು, ಇಲ್ಲಾಂದರೆ ವೀಡಿಯೋ ಬ್ಯಾಕ್ ಹೋಗಿ ನೋಡಿ ಸೈಡ್ಸಲ್ಲೆಲ್ಲ ಕೊಳೆ ಇತ್ತು. ಈಗ ಪೂರ್ತಿ ಕೊಳೆ ಅನ್ನೋದು ನೀಟಾಗಿ ಕ್ಲೀನ್ ಆಗಿದೆ. ಇದನ್ನು ಎತ್ತಿಡೋದಕ್ಕಿಂತ ಮುಂಚೆ ಪೂರ್ತಿ ಡ್ರೈ ಆದಮೇಲೆ ಸ್ಟೋರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಪುನಃ ಫಂಗಸ್ ಅನ್ನೋದು ಕೊಳೆ ಅನ್ನೋದು ಫಾರ್ಮ್ ಆಗುತ್ತೆ. ನೆಕ್ಸ್ಟು ಮಿಕ್ಸಿ ಜಾರ್ ಶೈನಿಂಗ್ ಅನ್ನೋದು ಹೋಗಬಾರ್ದು ಅನ್ನೋದಾದರೆ ನೀವು ನೀರಲ್ಲಿ ಇಟ್ಬಿಟ್ಟು ಜಾಸ್ತಿ ಹೊತ್ತು ಬಿಡಬೇಡಿ. ಜಸ್ಟ್ ಇಟ್ಬಿಟ್ಟು ಒಂದು ನಿಮಿಷಕ್ಕೆ ತೆಗೆದುಬಿಡಿ, ಆಗ ಶೈನಿಂಗ್ ಅನ್ನೋದು ಹೋಗದೇ ಇರುತ್ತೆ. ಈ ಒಂದು ವಿಡಿಯೋ ಮಿಕ್ಸಿ ಯೂಸ್ ಮಾಡೋ ಅಂಥವ್ರೆಲ್ಲರೂ ಕೂಡ ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆದರೆ ಇಲ್ಲಿ ಒಂದು ಲೈಕ್ ಮಾಡಿ. ಈ ಒಂದು ವಾಟರ್ನ ಕೂಡ ನಾವು ಬೇರೆ ಕಡೆ ಚೆಲ್ದಿರಾ ಸಿಂಕಲ್ಲಿ ಹಾಕೋದ್ರಿಂದ ಸಿಂಕ್ ಕಟ್ಕೊಳ್ತೀರ ಇರುತ್ತೆ, ಪೈಪಲ್ಲೆಲ್ಲ ಏನಾದರೂ ಬ್ಯಾಕ್ಟೀರಿಯಾ, ಸಣ್ಣ ಸಣ್ಣ ಸೊಳ್ಳೆಗಳು, ಸಣ್ಣ ಸಣ್ಣ ಜಿರಳೆಗಳು ಆ ಥರದ್ದೆಲ್ಲ ಇದ್ದರೆ ಅದೆಲ್ಲ ಕೂಡ ಅವಾಯ್ಡ್ ಆಗಿಬಿಡುತ್ತೆ, ಅಂದರೆ ಹೋಗ್ಬಿಡುತ್ತೆ. ಸ್ಟೌವ್ ಮೇಲೆ ಅಡುಗೆ ಮಾಡಬೇಕಾದ್ರೆ, ಹಾಲು ಕಾಯಿಸ್ಬೇಕಾದ್ರೆ ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ಅದು ಇದು ಹುಕ್ಕಿರುತ್ತೆ. ಆ ಒಂದು ಪಾರ್ಟಿಕಲ್ಸ್ ಎಲ್ಲ ಸ್ಟೌವ್ ಮೇಲೆ ಇರ್ಬೋದು, ಸ್ಟೌವ್ ಕೆಳಗಡೆ ಇರ್ಬೋದು, ಎಲ್ಲ ಕಲೆಕ್ಟ್ ಆಗಿರುತ್ತೆ. ಇದರಿಂದ ಕೂಡ ಕಾಕ್ರೋಚಸ್ ಇರ್ಬೋದು, ಸಣ್ಣ ಸಣ್ಣ ಪೆಸ್ಟ್ ಎಲ್ಲ ಬೇಗನೆ ಎಂಟ್ರಿ ಆಗ್ತಾ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಟೌವ್ನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟೌವ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ಒಂದು DIYನ ತೋರಿಸ್ತಾ ಇದ್ದೀನಿ.
ಒಂದು ಪ್ಲೇಟಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ಕೊಳ್ಳಿ. ಸ್ಟೌವ್ ಪೂರ್ತಿ ಗಲೀಜಾಗಿದೆ ಅನ್ನೋದಾದರೆ ಈ ಒಂದು ಅಡುಗೆಗೆ ಯೂಸ್ ಮಾಡೋಂಥ ಸೋಡಾನ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಕಡಿಮೆ ಕೊಳೆ ಆಗಿದೆ ಅಂದರೆ ಕಡಿಮೆ ಪೌಡರ್ನ ತೊಗೊಳ್ಳಿ. ಇದರಲ್ಲೇ ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ವಿಮ್ ಲಿಕ್ವಿಡ್ ಕೂಡ ನಾನು ವಾಟರ್ ಮಿಕ್ಸ್ ಮಾಡಿರೋವಂಥದ್ದು. ನೆಕ್ಸ್ಟು ಒಂದು ಅರ್ಧ ನಿಂಬೆಹಣ್ಣು ರಸನ ಇಟ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಇಲ್ಲ ಅನ್ನೋದಾದರೆ ವೆನಿಗರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ನಿಂಬೆ ರಸ ಅಥವಾ ವೆನಿಗರ್ನ ಹಾಕ್ತಿದ್ದಂಗೆ ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ನೊರೆ ನೊರೆ ಆಗಿಬಿಡುತ್ತೆ. ಈ ಒಂದು ನಿಂಬೆಹಣ್ಣು ಓಲ್ಡ್ನಿಂದನೇ ನಾನು ಸ್ಟೌವ್ನ ಪೂರ್ತಿಯಾಗಿ ಸ್ಕ್ರಬ್ ಮಾಡೋ ರೀತಿಯಲ್ಲಿ ಎಲ್ಲ ಕಡೆ ಈ ಒಂದು ಪೇಸ್ಟ್ನ ಅಪ್ಲೈ ಮಾಡ್ತೀನಿ. ತುಂಬ ಕೊಳೆ ಆಗಿದೆ ಅನ್ನೋದಾದರೆ ಈ ಒಂದು ಪೇಸ್ಟ್ನ ಅಪ್ಲೈ ಮಾಡಿ ಒಂದು 5-10 ನಿಮಿಷ ಬಿಟ್ಬಿಡಿ. ಇಲ್ಲ ನಿಮಗೆ ಕಡಿಮೆ ಕೊಳೆ ಇದೆ ಅನ್ನೋದಾದರೆ ಡೈರೆಕ್ಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇದನ್ನು ಅಪ್ಲೈ ಮಾಡಿಬಿಟ್ಟು. ನಾನು ಪೂರ್ತಿ ನೀಟಾಗಿ ಎಲ್ಲ ಕಡೆ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡ್ತಾ ಇದ್ದಂಗೆ ಸಣ್ಣ ಸಣ್ಣ ಕೊಳೆ ಎಲ್ಲ ಕೂಡ ಹೊರಗಡೆ ಬಿಟ್ಕೊಳ್ತಾ ಇದೆ. ಈ ರೀತಿ ಟಾಪ್ ಪಾರ್ಟ್ ಅಪ್ಲೈ ಮಾಡಿದ ಆದಮೇಲೆ ಇದನ್ನು ಬ್ಯಾಕ್ಗೆ ತಿರುಗಿಸ್ಬಿಟ್ಟು ಕೆಳಗಡೆ ಕೂಡ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಮೇಯ್ನಾಗಿ ಕೆಳಗಡೆ ಪಾರ್ಟ್ನ ನಾವು ಅವಾಯ್ಡ್ ಮಾಡ್ತಾ ಇರ್ತೀವಿ, ಮೇಲೆ ಕಾಣಿಸೋದನ್ನ ಮಾತ್ರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಕೆಳಗಡೆ ಪಾರ್ಟ್ನ ಕೂಡ ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಣ್ಣ ಸಣ್ಣ ಪೆಸ್ಟ್ ಎಲ್ಲ ಕೂಡ ಕಂಟ್ರೋಲ್ ಆಗುತ್ತೆ. ನೋಡಿ, ಹಾಲೆಲ್ಲ ಉಕ್ಕಿದಾಗ ಅಥವಾ ಸಾಂಬಾರು ಉಕ್ಕಿದಾಗ ಈ ರೀತಿ ಎಲ್ಲ ಕಡೆ ಬ್ಲಾಕ್ ಬ್ಲಾಕ್ ಆಗಿ ಕಟ್ಕೊಂಡಿರುತ್ತೆ. ಇದನ್ನು ಜಸ್ಟ್ ಈ ಒಂದು ಲಿಕ್ವಿಡು ಹಾಕ್ತಿದ್ದಂಗೆ, ಐ ಮೀನ್ ಈ ಪೇಸ್ಟ್ನ ಹಾಕ್ಬಿಟ್ಟು ಈ ರೀತಿ ಬ್ರಷಲ್ಲಿ ಬ್ರಷ್ ಮಾಡ್ತಿದ್ದಂಗೆ ಅದೆಲ್ಲ ಸಾಫ್ಟಾಗಿ ಬೇಗನೆ ಬಿಟ್ಕೊಂಡ್ಬಿಡುತ್ತೆ. ಜಾಸ್ತಿ ಇದೆ ಅನ್ನೋದಾದರೆ ಒಂದು 5-10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳಿ. ಈ ರೀತಿ ನಾನು ಹಾಕ್ಬಿಟ್ಟು ಇಮ್ಮಿಡಿಯೇಟಾಗಿ ಒಂದು ಬ್ರಷಿಂದ ಕ್ಲೀನ್ ಮಾಡಿ ಆಮೇಲೆ ಒಂದು ವೆಟ್ ಕ್ಲಾತಿಂದ ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ. ವೆಟ್ ಕ್ಲಾತಿಂದ ಈ ರೀತಿ ಒರೆಸಿದ್ದಾದಮೇಲೆ ಒಂದು ಟಿಶ್ಯೂ ಪೇಪರ್ ಅಥವಾ ಡ್ರೈ ಕ್ಲಾತಿಂದ ಒರೆಸ್ಕೊಳ್ಬೇಕಾಗತ್ತೆ. ಕ್ಲೀನಿಂಗ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿ, ಬಿಫೋರ್ ಕ್ಲೀನಿಂಗ್ ಯಾವ ರೀತಿ ಇತ್ತು, ಆಫ್ಟರ್ ಕ್ಲೀನಿಂಗ್ ಯಾವ ರೀತಿ ಇದೆ ಅಂತ. ಇದೇ ಥರನೇ ನಾನು ಫ್ರಂಟ್ ಪಾರ್ಟ್ನ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಈ ಒಂದು ಗ್ಲಾಸ್ ಸ್ಟೌವ್ಸ್ ಏನಿರುತ್ತೆ ಇದನ್ನು ಎಷ್ಟೇ ನಾವು ವೆಟ್ ಕ್ಲಾತಿಂದ ಕ್ಲೀನ್ ಮಾಡಿದ್ರೂ ಕೂಡ ಆಮೇಲೆ ಒಂದು ಡ್ರೈ ಕ್ಲಾತಿಂದ ಅಥವಾ ಒಂದು ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡಿಕೊಂಡಾಗ ಮಾತ್ರ ಅದರ ಶೈನಿಂಗ್ ಅನ್ನೋದು ನಮಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನಾನು ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಮತ್ತೆ ಒಂದ್ಸರಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ನೀಟಾಗಿ ಕ್ಲೀನ್ ಆಗಿದೆ. ಅದರ ಪ್ಲೇಸ್ಗೆ ಅದರ ಟೂಲ್ಸನ್ನು ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫಿಕ್ಸ್ ಎಲ್ಲ ಮಾಡಿದಾದಮೇಲೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೀವು ಅಬ್ಸರ್ವ್ ಮಾಡ್ಬೋದು. ಸ್ಟೌವ್ ಸುತ್ತಮುತ್ತ ಏನಿರುತ್ತೆ ಅದರ ಮಿರರ್ ಇಮೇಜ್ ಅನ್ನೋದು ಈ ಒಂದು ಸ್ಟೌವಲ್ಲಿ ಕಾಣಿಸ್ತಾ ಇದೆ. ವಿಂಡೋ ಇರ್ಬೋದು ಅಥವಾ ನಾನು ಸ್ಟೌವ್ ಬ್ಯಾಕ್ ಸೈಡ್ ಅಂಟಿಸಿರೋವಂತಹ ವಾಲ್ ಸ್ಟಿಕ್ಕರ್ ಇರ್ಬೋದು ಅದೆಲ್ಲ ಕೂಡ ಸ್ಟೌವಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಒಂದು ಕ್ಲೀನಿಂಗ್ ಐಡಿಯಾ ಇಷ್ಟ ಆದರೆ ಇಲ್ಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟು ವೇಸ್ಟ್ ಟ್ಯಾಬ್ಲೆಟ್ಸ್ ಎಲ್ಲ ಏನಿರುತ್ತೆ ಅಂದರೆ ಈ ರೀತಿ ತುಂಬ ಡಿಫ್ರೆಂಟ್ ಆಗಿರುವಂಥ ಟ್ಯಾಬ್ಲೆಟ್ಸ್ನ ಮನೆಯಲ್ಲಿ ಯಾರಾದರೂ ಒಬ್ಬೊಬ್ಬರು ಯೂಸ್ ಮಾಡ್ತಾ ಇರ್ತಾರೆ. ಈ ರೀತಿ ಟ್ಯಾಬ್ಲೆಟ್ಸು ಎಕ್ಸ್ಪೈರಿ ಆಗಿಬಿಟ್ಟಿರುತ್ತೆ. ಈ ಎಕ್ಸ್ಪೈರಿ ಆಗಿರುವಂಥ ಟ್ಯಾಬ್ಲೆಟ್ಸ್ನ ನಾವು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ತಾ ಇರ್ತೀವಿ. ಬಟ್ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ದಿರಾ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಲ್ಲಿ ಒಂದು ಯೂಸಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಟ್ಯಾಬ್ಲೆಟು ಎಕ್ಸ್ಪೈರಿ ಆಗಿದೆ. ಈಗ ಈ ಟ್ಯಾಬ್ಲೆಟ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಟ್ಯಾಬ್ಲೆಟ್ ಬೇಕೋ ಅಷ್ಟು ಟ್ಯಾಬ್ಲೆಟ್ನ ನಾನು ಈ ರೀತಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 4 ಟ್ಯಾಬ್ಲೆಟ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಕವರಲ್ಲಿ ಹಾಕ್ಕೊಂಡು ಒಂದು ಕುಟಾಣಿ ಕಲ್ಲಿಂದ ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಪೌಡರ್ನ ಈಗ ಸಿಂಕ್ ಒಳಗಡೆ ಡೈರೆಕ್ಟಾಗಿ ಹಾಕೋದು. ಈ ರೀತಿ ಹಾಕೋದ್ರಿಂದ ಅನ್ಬ್ಲಾಕ್ ಪೌಡರ್ ಅಂತ ಏನು ಬರುತ್ತೆ ಅಂದರೆ ಸಿಂಕ್ ಕಟ್ಕೊಂಡಾಗ, ಡ್ರೈನ್ ಪೈಪ್ ಕಟ್ಕೊಂಡಾಗ ಈ ಪೌಡರ್ನ ಯೂಸ್ ಮಾಡ್ತೀವಲ್ವ, ಅನ್ಬ್ಲಾಕ್ ಪೌಡರ್ ಅಂತ. ಆ ಪೌಡರ್ ರೀತಿಯಲ್ಲೇ ಈ ಒಂದು ವೇಸ್ಟ್ ಟ್ಯಾಬ್ಲೆಟಿಂದ ಬಂದಿರುವಂಥ ಪೌಡರು ಕೂಡ ಯೂಸ್ ಆಗುತ್ತೆ. ಈಗ ನಾನು ಹಾಕಿದ ಆದಮೇಲೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ. ಬಿಸಿ ನೀರನ್ನ ಹಾಕೋದ್ರಿಂದ ಒಳಗಡೆ ಸಣ್ಣ ಸಣ್ಣ ಜಿಡ್ಡು ಕೊಳೆ ಎಲ್ಲ ಏನಿರುತ್ತೆ ಅದೆಲ್ಲ ಕೂಡ ಇಮ್ಮಿಡಿಯೇಟಾಗಿ ಕ್ಲೀನ್ ಆಗಿಬಿಡುತ್ತೆ. ಕೆಲವೊಂದು ಸಾರಿ ನಾವು ಅಡುಗೆ ಮನೆನ ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ಸಣ್ಣ ಸಣ್ಣ ಸೊಳ್ಳೆಗಳು, ಸಣ್ಣ ಸಣ್ಣ ಜಿರಳೆಗಳು ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಈಗಾಗಲೇ ತುಂಬ ಸಾರಿ ಈ ಒಂದು ಟಿಪ್ನ ಶೇರ್ ಮಾಡಿದ್ದೀನಿ, ಬಟ್ ಈಗ ಕೂಡ ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು, ಹೊಸಬ್ರಿಗೆಲ್ಲ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಧೂಪ್ ಸ್ಟಿಕ್ ಅನ್ನೋದು ಮನೇಲಿ ಹಚ್ತಾ ಇರ್ತೀವಲ್ವ, ಧೂಪ್ ಸ್ಟಿಕ್ನ ಹಚ್ಚಿದಾಗ ಈ ರೀತಿ ಅದ್ರ ಮೇಲೆ ಕರ್ಪೂರನ ಇಟ್ಬಿಡಿ. ಕ್ಯಾಂಪರ್ ಬರ್ನರ್ ಅಂತಲೇ ಒಂದು ಬರುತ್ತೆ, ಅದ್ರ ಬದಲಾಗಿ ನಾವು ನ್ಯಾಚುರಲ್ ಆಗಿ ಇದನ್ನೇ
ಕ್ಯಾಂಪರ್ ಬರ್ನರ್ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಧೂಪ ಏನಿದೆ ಅಂದರೆ ಆ ಸ್ಟಿಕ್ ಏನಿದೆ ಅದು ಪೂರ್ತಿಯಾಗಿ ಉರಿಯೋವರೆಗೂ ಈ ಒಂದು ಮೇಲೆ ಇಟ್ಟಿರುವಂಥ ಕರ್ಪೂರನ ಕೂಡ ಉರಿತಾ ಇರುತ್ತೆ. ಕರ್ಪೂರದ ಸ್ಮೆಲ್ ಬರ್ತಾ ಇರೋದ್ರಿಂದ ಸಣ್ಣ ಸೊಳ್ಳೆಗಳು ಸಣ್ಣ ಜಿರಳೆಗಳು ಕೂಡ ಅವಾಯ್ಡ್ ಆಗುತ್ತೆ. ಇದನ್ನು ಈ ರೀತಿ ಒಂದು ಸೈಡ್ಗೆ ಇಟ್ಬಿಟ್ರೆ ಇದರ ವಾಸನೆ ಅನ್ನೋದು ಅಡುಗೆ ಮನೆ ಪೂರ್ತಿ ಹಿಡ್ಕೊಳ್ಳುತ್ತೆ. ಮೈನಾಗಿ ಸಿಂಕ್ ಕೆಳಗಡೆ ಜಾಸ್ತಿ ಎಂಟರ್ ಆಗ್ತಾ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ಇದನ್ನು ಇಟ್ಬಿಟ್ಟು ಸ್ವಲ್ಪ ಹೊತ್ತು ಡೋರ್ನ ಕ್ಲೋಸ್ ಮಾಡಿಬಿಡಿ, ಐ ಮೀನ್ ಕಬೋರ್ಡ್ನ ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ತೆಗೆದು ಹೊರಗಡೆ ಇಡಿ. ಸೊ ಈ ಒಂದು ಸ್ಮೆಲ್ ಅನ್ನೋದು ಆ ಕಬೋರ್ಡ್ಗೆ ಇಟ್ಕೊಂಡಿರುತ್ತೆ, ಬೇಗನೆ ಕಾಕ್ರೋಚಸ್ಸು ಮತ್ತು ಸೊಳ್ಳೆ ಎಲ್ಲನೂ ಕೂಡ ಅವಾಯ್ಡ್ ಆಗುತ್ತೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಆಗಿರುವಂಥ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಆಗುವಂಥ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.